ಅಂತಾರಾಷ್ಟ್ರೀಯ ಕ್ರಿಕೆಟ್ ಇತಿಹಾಸದಲ್ಲೇ ಮೊದಲ ಬಾರಿಗೆ ಬ್ಯಾಟರ್ ನಿಗದಿತ ಸಮಯದೊಳಗೆ ಮೈದಾನಕ್ಕೆ ಬರಲಿಲ್ಲ ಎಂದು ಅಂಪೈರ್ ಟೈಮ್ ಔಟ್ ಎಂದು ಘೋಷಿಸುತ್ತಾರೆ ಶ್ರೀಲಂಕಾ ಮತ್ತು ಬಾಂಗ್ಲಾದೇಶ ನಡುವಿನ ಪಂದ್ಯದ ವೇಳೆ ಶ್ರೀಲಂಕಾದ ಅನುಭವಿ ಆಟಗಾರ ಆಂಜಲೋ ಮ್ಯಾಥ್ಯೂಸ್ ಅವರನ್ನು ಟೈಮ್ ಔಟ್ ಎಂದು ಘೋಷಿಸಲಾಯಿತು ವಾಸ್ತವವಾಗಿ ಮ್ಯಾಥ್ಯೂಸ್ ತಪ್ಪಾದ ಹೆಲ್ಮೆಟ್ನೊಂದಿಗೆ ಮೈದಾನಕ್ಕೆ ತಲುಪಿದ್ರು ಅದರ ನಂತರ ಅವರು ತಮ್ಮ ತಂಡದ ಡಗೌಟ್ನಲ್ಲಿ ಸಿಗ್ನಲ್ ಮಾಡಿ ಮತ್ತೊಂದು ಹೆಲ್ಮೆಟ್ ತರಲು ಹೇಳಿದರು ಇದೆಲ್ಲದರ ನಡುವೆ ಸಾಕಷ್ಟು ಸಮಯ ಕಳೆದಿತ್ತು ಇದರಿಂದ ಅಂಪೈರ್ ಮ್ಯಾಥ್ಯೂಸ್ ಜೊತೆ ಈ ಬಗ್ಗೆ ಚರ್ಚಿಸಿದರು ಅಂಪೈರ್ ಜೊತೆ ಮ್ಯಾಥ್ಯೂಸ್ ಅಂಪೈರ್ ಜೊತೆ ಆದರೆ ಬಾಂಗ್ಲಾದೇಶದ ಆಟಗಾರರು ಇದರಿಂದ ಕೆರಳಿದರು ನಾಯಕ ಶಕೀಬ್ ಅಲ್ ಹಸನ್ ಟೈಮ್ ಅಂಪೈರ್ಗೆ ಮನವಿ ಮಾಡಿದರು ಹೀಗಾಗಿ ಮೈದಾನದ ಅಂಪೈರ್ಗಳು ಮ್ಯಾಥ್ಯೂಸ್ ಅವರನ್ನು ಔಟ್ ಘೋಷಿಸಿದ್ರು ಟೈಮೌಟ್ ಎಂದು ಘೋಷಿಸಿದ ನಂತರ ಮ್ಯಾಥ್ಯೂಸ್ ತುಂಬ ಕೋಪಗೊಂಡು ಅಂಪೈರ್ ಜೊತೆ ವಾಗ್ವಾದ ನಡೆಸಿದರು ನಿಯಮಗಳ ಪ್ರಕಾರ ಬ್ಯಾಟ್ಸ್ಮನ್ ಔಟ್ ಆದ ನಂತರ ಮತ್ತೊಬ್ಬ ಬ್ಯಾಟ್ಸ್ಮನ್ ಎರಡು ನಿಮಿಷಗಳಲ್ಲಿ ಕ್ರೀಝ್ನೊಳಗೆ ತಲುಪಬೇಕು ಆದರೆ ಮ್ಯಾಥ್ಯೂ ಮೈದಾನಕ್ಕೆ ತಲುಪಿದ್ರು ಆದರೆ ಸಮಯಕ್ಕೆ ಕ್ರೀಝ್ಗೆ ತಲುಪಲಿಲ್ಲ ಹೀಗಾಗಿ ಅಂಪೈರ್ ಅವರನ್ನು ಘೋ ಔಟನ್ನು ಘೋಷಿಸಿದರು ಲೇಟ್ ಅನ್ನೋ ಕಾರಣಕ್ಕೆ ಕ್ರಿಕೆಟ್ ಇತಿಹಾಸದಲ್ಲಿ ಬ್ಯಾಟ್ಸ್ಮನ್ ಒಬ್ಬ ಔಟಾಗಿ ಹೋಗಿರೋದು ವಿಥೌಟ್ ಬಾಲ್ ಫೇಸಿಂಗ್ ಇದೆ ಫಸ್ಟ್ ಟೈಮ್